ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಭಾರತದ ಪ್ರಧಾನಿ ಮೋದಿ ಬಂದ ಮೇಲೆ ವಿದೇಶಿಗಳು ಭಾರತವನ್ನ ನೋಡುವ ಪರಿಯೇ ಬದಲಾಗಿದೆ ದೊಡ್ಡಣ್ಣ ಚಿಕ್ಕಣ್ಣ ಅನ್ನುವ ದೇಶಗಳೆಲ್ಲ ಭಾರತಕ್ಕೆ ಕೊಡುವ ಗೌರವ ನೂರು ಪಟ್ಟು ಹೆಚ್ಚಿದೆ ಇಡೀ ಜಗತ್ತಿನಲ್ಲಿ ಏನೇ ನಡೆದ್ರು ಭಾರತ ತನ್ನ ನಿರ್ಧಾರ ತಿಳಿಸ್ಬೇಕಂದ್ರೆ ನಮ್ಮ ಕಿಮ್ಮತ್ತು ಎಷ್ಟರ ಮಟ್ಟಿಗೆ ಎದ್ದು ನಿಂತಿದೆ ನೋಡಿ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಮೋದಿ ಈ ಬಾರಿ ಮತ್ತೆ ಗೆದ್ದು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗುವ ವಿಶ್ವಾಸದಲ್ಲಿ ಇದ್ದಾರೆ ಇನ್ನೊಂದು ಕಡೆ ಅಮೆರಿಕದ ಹದಿನಾರು ಕಡೆಗಳಲ್ಲಿ ಮೋದಿಗೆ ಅನಿವಾಸಿ ಭಾರತೀಯರು ರ್ಯಾಲಿ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿನ ಅನಿವಾಸಿ ಬಿಜೆಪಿ ಘಟಕ ಇಂಥದ್ದೊಂದು ವಿಭಿನ್ನ ಕಾರ್ಯಕ್ಕೆ ಕೈ ಹಾಕಿದೆ ಮೋದಿಜಿ ಯಾಕೆ ಪ್ರಧಾನಿ ಆಗ್ಬೇಕು ಅನ್ನೋದನ್ನ ಅನಿವಾಸಿ ಭಾರತೀಯರಿಗೆ ತಿಳಿಸುವ ಕೆಲಸ ಆಗ್ತಾ ಇದೆ ಯಾಕಾಗಿ ಮೋದಿಗೆ ಅಷ್ಟೊಂದು ದೊಡ್ಡ ಬೆಂಬಲ ಬೇರೆ ಬೇರೆ ದೇಶಗಳಲ್ಲಿ ಸಿಗ್ತಾ ಇರೋದಂದ್ರೆ ಮೋದಿಜಿ ಬಂದ್ಮೇಲೆ ಭಾರತೀಯರಿಗೆ ಸಿಗ್ತಾ ಇರುವ ಗೌರವ ಡಬಲ್ ಆಗಿದೆ ಮೋದಿ ಬಂದ ಮೇಲೆ ಭಾರತೀಯರು ವಿಶ್ವಾಸಾರ್ಹತೆ ಅಂತಾರೆ ಮೋದಿ ಕೂಡ ಹಾಗೆ ದೇಶ ಯಾವುದೇ ಆಗಿರ್ಲಿ ಅಲ್ಲಿ ಯಾವುದೇ ಭಾರತೀಯರು ಸಮಸ್ಯೆಗೆ ಸಿಲುಕಿದ್ದಾರೆ ಅನ್ನೋದು ಗೊತ್ತಾದ್ರೆ ಮೋದಿ ಟೀಮ್ ನೆರವಿಗೆ ಧಾವಿಸುತ್ತೆ ಯಾಕೆ ಮೋದಿಜಿಗೆ ವಿದೇಶದಲ್ಲಿರುವ ಭಾರತೀಯರು ಇಷ್ಟೊಂದು ಒಲವು ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಕೊಟ್ಟಿವಿ ಕೇಳಿ ರಷ್ಯಾ ಯುಕ್ರೇನ್ ವಾರ್ ಸಂದರ್ಭದಲ್ಲಿ ನೆನಪಿರಬಹುದು ಆಗ ಯುಕ್ರೇನ್ನಲ್ಲಿ ಸ್ಟಡಿ ಮಾಡ್ತಿರುವ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಕರ್ಕೊಂಡು ಬಂದಿದ್ದು ಮೋದಿಜಿ ದೊಡ್ಡ ಸದ್ದು ಮಾಡಿದ್ರು ಯುದ್ಧ ಭೂಮಿಯಿಂದ ಕರ್ಕೊಂಡು ಬರೋದು ಅಷ್ಟೊಂದು ಸುಲಭ ಇರಲಿಲ್ಲ ಭಾರತದ ಧ್ವಜ ಹೊದ್ದು ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಬಂದ್ರು ಪಾಕ್ ಪ್ರಜೆಗಳು ಕೂಡ ಭಾರತದ ಧ್ವಜ ಹೊದ್ದು ಬಂದಿದ್ದು ವಿಶೇಷತೆ ಅರಬ್ ರಾಷ್ಟ್ರ ಕಟ್ಟರ್ ಇಸ್ಲಾಮಿಕ್ ದೇಶ ಅಲ್ಲೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅನ್ನೋದು ಯಾರು ಕೂಡ ಊಹಿಸಿರ್ಲಿಲ್ಲ ಆದ್ರೆ ಮೋದಿ ಅವಧಿಯಲ್ಲಿ ಅದು ಕೂಡ ಸಾಧ್ಯ ಆಯಿತು ಮೊದಲ ಹಿಂದೂ ದೇವಸ್ಥಾನ ಸ್ವಾಮಿನಾರಾಯಣ ಮಂದಿರವನ್ನ ರಾಮ ಮಂದಿರದ ಮಾದರಿಯಾಗಿ ತಗೊಂಡು ನಿರ್ಮಿಸಿ ಲೋಕಾರ್ಪಣೆಗೆ ಮೋದಿಜಿ ಅವರನ್ನೇ ಆಹ್ವಾನಿಸಿದ್ರು ಇದು ಇಡೀ ವಿಶ್ವಕ್ಕೆ ಅಚ್ಚರಿ ತಂದಿದೆ ಮುಸ್ಲಿಂ ದೇಶವೊಂದು ಮೋದಿ ಬಂದ ಮೇಲೆ ಇಷ್ಟೊಂದು ಬದಲಾಯಿತು ಅಂತ ಉಬ್ಬೇರಿಸಿದ್ರು ದಿಸ್ ಇಸ್ ದ ರಿಯಲ್ ಇಂಪ್ಯಾಕ್ಟ್ ಆಫ್ ಮೋದಿ ಇನ್ನು ಮೋದಿಜಿಯ ರಾಜತಾಂತ್ರಿಕ ಹಿಡಿತ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಕಟಾರ್ ದೇಶದಲ್ಲಿ ನಮ್ಮ ದೇಶದ ನಿವೃತ್ತ ನೇವಿ ಆಫೀಸರ್ಸ್ ಗೂಢಾಚಾರಿಕೆ ಆರೋಪದಲ್ಲಿ ಬಂಧನರಾಗಿದ್ದು ನಮ್ಮ ದೇಶದ ಎಂಟು ಜನ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆಯನ್ನ ಕಟಾರ್ ಕೋರ್ಟ್ ವಿಧಿಸಿತ್ತು ಒಂದು ದೇಶ ಎಷ್ಟೇ ಸರ್ಕಸ್ ಮಾಡಿದ್ರು ಹೆಚ್ಚಂದ್ರೆ ಗಲ್ಲು ಶಿಕ್ಷೆಯಿಂದ ಬಚಾವ್ ಮಾಡಬಹುದು ಅಷ್ಟೆ ಆದ್ರೆ ಬಿಡಿಸ್ಕೊಂಡು ಬರೋದಂತೂ ಅಸಾಧ್ಯದ ಮಾತು ಜಗತ್ತಿನಲ್ಲಿ ಇಂಥದ್ದೊಂದು ಪ್ರಕರಣ ಆಗ್ಲೇ ಇಲ್ಲ ಆದ್ರೆ ಮೋದಿ ಸರ್ಕಾರ ಕತರ್ ದೇಶಕ್ಕೆ ಅದೇನೋ ಮೋರ್ನಿ ಮಾಡ್ತೋ ಆ ಎಲ್ಲಾ ಎಂಟು ಜನರನ್ನ ಬಿಡಿಸ್ಕೊಂಡು ಬರಲಾಯ್ತು ವಿದೇಶದವರು ಮೋದಿ ಅಂದ್ರೆ ಯಾಕೆ ಇಷ್ಟಪಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಪಾಕಿಸ್ತಾನದಲ್ಲಿ ಯುದ್ಧ ಕೈದಿಯಾದ ಅಭಿನಂದನ್ ವರ್ಧಮಾನ್ ಕತೆ ಮುಗಿತು ಅಂತಾನೆ ಎಲ್ರು ಅನ್ಕೊಂಡಿದ್ರು ಬಟ್ ಮೋದಿಜಿ ಒಂದೇ ದಿನದಿಂದ ಶತ್ರು ದೇಶದಿಂದ ನಮ್ಮ ಸೈನಿಕನನ್ನ ಸೇಫ್ ಆಗಿ ಕರ್ಕೊಂಡು ಬಂದ್ರು ಮೋದಿ ಈಗ ಭಾರತದ ನಾಯಕನಾಗಿ ಉಳ್ದಿಲ್ಲ ವಿಶ್ವಕ್ಕೇನೆ ಲೀಡರ್ ಆಗಿ ಬದ್ಲಾಗಿದ್ದಾರೆ ಸ್ನೇಹಕ್ಕೆ ಸ್ನೇಹ ದ್ವೇಷಕ್ಕೆ ದ್ವೇಷ ಅನ್ನೋದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ತಮ್ಮ ಒಂದೇ ಒಂದು ಲಕ್ಷದ್ವೀಪ್ ಭೇಟಿಯಿಂದ ಮಾಲ್ಡೀವ್ಸ್ ಅನ್ನುವ ಚೀನಾ ಗೊಂಬೆಯನ್ನ ಅಲ್ಲಾಡಿಸಿದ್ರು ಯೋಗಿನಿ ಅಧ್ಯಕ್ಷರು ಸೂರ್ಯಾಸ್ತರ ನಂತರ ಯಾರನ್ನು ಸ್ವಾಗತ ಮಾಡೋ ಹಾಗಿಲ್ಲ ಬಟ್ ಮೋದಿಗಾಗಿ ಈ ಸಂಪ್ರದಾಯವನ್ನೇ ಮುರಿದು ಮೋದಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸ್ವಾಗತಿಸಿದ್ರು ಮೋದಿ ಚಿಕ್ಕ ದೇಶ ದೊಡ್ಡ ದೇಶ ಅನ್ನೋದನ್ನೆಲ್ಲ ನೋಡೋದಿಲ್ಲ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಪ್ರತಿ ಭೇಟಿ ಹಿಂದೆ ಭಾರತಕ್ಕೆ ಲಾಭ ಇದೆ ಮೋದಿ ವಿದೇಶಗಳಿಗೆ ಹೋದಾಗ ಅಲ್ಲಿ ನೆಲೆಸಿರುವ ಭಾರತೀಯರಿಗೆ ಅಕ್ಷರಶಃ ಹಬ್ಬದ ವಾತಾವರಣ ಹೀಗಾಗಿ ಮೋದಿ ಅಂದ್ರೆ ಬಹುಪಾಲು ಜನರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ